ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಐಮ್ ರಿಪಾಕ್ಷ ಸೊ ನಮ್ಮ ಪ್ರೀವಿಯಸ್ ಸೆಷನ್ ನಾವೇನು ಮಾಡಿದ್ವಿ ಅಂದರೆ ಪ್ರಾಬ್ಲಮ್ಸ್ ಆನ್ ಏಜೆಸ್ನ ಡಿಸ್ಕಸ್ ಮಾಡಿದ್ವಿ ಸೊ ಈಗ ಒಂದು ಕಂಪ್ಲೀಟ್ ವೀಕ್ ನಾವು ಏನು ಮಾಡ್ತಿದ್ವಿ ಅಂದರೆ ರೀಸನಿಂಗ್ ಕಾನ್ಸೆಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಆ ಪಾರ್ಟಾಗಿ ನಾನು ಇವತ್ತು ಏನು ಮಾಡ್ತಿದ್ದೀನಪ್ಪಾ ಅಂದರೆ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಸೆಷನ್ ಮಾಡ್ತಿದ್ದೀನಿ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ನಿಮ್ಮ ಟೂ ತೌಸಂಡ್ ನೈನ್ ಎ ಮತ್ತು ಜೆ ಇ ಪೇಪರಲ್ಲೂ ಕೋಡಿಂಗ್ ಮೇಲೆ ಒಂದು ಕ್ವಶನ್ ಹೇಳಿದರು ಸೊ ಹಾಗಾಗಿ ಈ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಇನ್ ಅ ಸರ್ಟನ್ ಕೋಡ್ ಗೋಲ್ ಈಸ್ ರಿಟನ್ ಆಸ್ ಎ ಜಿ ಲೋ

ಬಿ ಇ ಎ ಆರ್ ಇದ್ದಿದ್ದಾನ ಎ ಬಿ ಆರ್ ಇ ಅಂತ ಬರ್ತಿದ್ದಾರೆ ಹಾಗಾದರೆ ನಾವೇನು ಕಂಡುಹಿಡಿಯಬೇಕಪ್ಪ ಎಸ್ ಸಿ ಎನ್ ಡಿನ ಯಾವ ಥರ ಬರೀತಾರೆ ಅಂತ ಕಂಡುಹಿಡಿಯಬೇಕು ಸೊ ನೋಡಿರಿ ನಾನು ಇದು ಫಸ್ಟ್ ಲೆಟ್ರ್ ಇದು ಸೆಕೆಂಡ್ ಲೆಟ್ರ್ ಇದು ತರ್ಡ್ ಲೆಟ್ರ್ ಇದು ಫೋರ್ತ್ ಅಂತ ಕೋಟ್ ಮಾಡ್ತೀನಿ ಫಸ್ಟಿಗೆ ಯಾವ ಲೆಟ್ರ್ ಬಂದಿದೆ ತರ್ಡ್ ಲೆಟ್ರ್ ಬಂದಿದೆ ಸೆಕೆಂಡು ಫಸ್ಟ್ ಲೆಟ್ರ್ ಬಂದಿದೆ ಆಮೇಲೆ ತರ್ಡಿಗೆ ಫೋರ್ತ್ ಲೆಟ್ರ್ ಲಾಸ್ಟಿಗೆ ಸೆಕೆಂಡ್ ಲೆಟ್ರ್ ಬಂದಿದೆ ಸೊ ಈ ಪ್ಯಾಟ್ರನ್ ಇಲ್ಲಿ ಫಾಲೋ ಆಗಿದೆ ಅಂತ ಚೆಕ್ ಮಾಡೋಣ ಒನ್ ಟು ತ್ರೀ ಫೋರ್ ಸೊ ನೆಕ್ಸ್ಟ್ ನೋಡಿರಿ ಫಸ್ಟಿಗೆ ಯಾವ್ದು ಬಂದಿದೆ ಮೂರು ತರ್ಡ್ ಲೆಟ್ರ್ ಬಂದಿದೆ ಸೆಕೆಂಡ್ ಫಸ್ಟ್ ಇದೆ ತರ್ಡಿಗೆ ಫೋರ್ತ್ ಲೆಟ್ರ್ ಇದೆ ಫಿಫ್ತಿಗೆ ಫೋರ್ತಿಗೆ ಏನಿದೆ ಸೆಕೆಂಡ್ ಲೆಟ್ರ್ ಇದೆ ಸೊ ಏನಿದೆಪ್ಪ ತ್ರೀ ಒನ್ ಫೋರ್ ಟು ಇದೆ ತ್ರೀ ಒನ್ ಫೋರ್ ಟು ಇದೆ ಹಾಗಾದರೆ ಸಣ್ಣ ಕೂಡ ನಾವೇನಂದರೆ ಇದೇ ಕೋಡಿಂಗಲ್ಲೇ ಬರೀಬೇಕು ಸೊ ನೋಡಿರಿ ಸಣ್ಣ ನಾನು ಕೋಡ್ ಮಾಡ್ತೀನಿ ಒನ್ ಟು ತ್ರೀ ಫೋರ್ ಅಂತ ಸೊ ಫಸ್ಟ್ ಯಾವ ಲೆಟ್ರ್ ಬರಬೇಕು ತರ್ಡ್ ಲೆಟ್ರ್ ಬರಬೇಕು ಎನ್ ಆಮೇಲೆ ಫಸ್ಟ್ ಲೆಟ್ರ್ ಎಸ್ ಬರಬೇಕು ಆಮೇಲೆ ಯಾವ್ದು ಬರಬೇಕಪ್ಪ ಅಂದರೆ ಫೋರ್ತ್ ಲೆಟ್ರ್ ಡಿ ಬರಬೇಕು ಆಮೇಲೆ ಸೆಕೆಂಡ್ ಲೆಟ್ರ್ ಇ ಬರಬೇಕು ಸೊ ನಾವು ಸಣ್ಣನ್ನು ಆ ಕೋಡಲ್ಲಿ ಹೆಂಗೆ ಬರೀತೀವಿ ಅಂದರೆ ಎನ್ ಎಸ್ ಡಿ ಇ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಈ ಥರನಾದರೂ ಮಾಡ್ಬೋದು ಜಸ್ಟ್ ನೀವು ಅಬ್ಸರ್ವೇಷನ್ ಮೇಲೆ ಬೇಕಾದರೂ ಕಂಡುಹಿಡೀಬೋದು ಆವಾಗ ನಿಮಗೆ ಗೊತ್ತಾಗುತ್ತೆ ಸೊ ನೋಡಿರಿ ನಿಮಗೆ ಫಸ್ಟ್ ಲಾಸ್ಟ್ ಲೆಟ್ರ್ ಗೊತ್ತಾಗ್ಬಿಟ್ರೆ ಸಾಕು ಫಸ್ಟ್ ಏನಿದೆ ಇಲ್ಲಿ ಫಸ್ಟ್ ತರ್ಡ್ ಥರ್ಡ್ ಲೆಟ್ರ್ ಬಂದಿದೆ ಲಾಸ್ಟಲ್ಲಿ ಸೆಕೆಂಡ್ ಲೆಟ್ರ್ ಬಂದಿದೆ ಸೊ ನೋಡಿರಿ ಆಪ್ಷನಲ್ಲಿ ಫಸ್ಟ್ ಥರ್ಡ್ ಲೆಟ್ರ್ ಬಂದು ಲಾಸ್ಟಿಗೆ ಸೆಕೆಂಡ್ ಲೆಟ್ರ್ ಬರುವಂಥ ಯಾವ ಆಪ್ಷನ್ ಇದೆ ಅಂತ ನೋಡಿರಿ ಫಸ್ಟ್ ಆಪ್ಷನಲ್ಲಿ ಏನಾಗಿದೆ ಅಂದರೆ ಫಸ್ಟಿಗೆ ಫಸ್ಟ್ ಲೆಟ್ರ್ ಇದೆ ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ ಸೆಕೆಂಡ್ ಆಪ್ಷನಲ್ಲಿ ಥರ್ಡ್ ಲೆಟ್ರ್ ಬಂದಿದೆ ಲಾಸ್ಟಿಗೆ ಏನಿದೆ ಫಸ್ಟ್ ಇದೆ ಹಾಗಾಗಿ ಇದು ಆಗಲ್ಲ ನೆಕ್ಸ್ಟ್ ನೋಡಿರಿ ತರ್ಡ್ ಆಪ್ಷನ್ ನೋಡಿರಿ ಥರ್ಡ್ ಆಪ್ಷನಲ್ಲಿ ಫೋರ್ತ್ ಲೆಟ್ರ್ ಫಸ್ಟ್ ಬಂದ್ಬಿಟ್ಟಿದೆ ಹಾಗಾಗಿ ಇದಾಗಲ್ಲ ಸೊ ಲಾಸ್ಟ್ ಆಪ್ಷನ್ನೇ ಆಗಬೇಕು ಲಾಸ್ಟ್ ಆಪ್ಷನ್ ಫಸ್ಟಲ್ಲಿ ಯಾವ್ದು ಬಂದಿದೆ ಅಂದರೆ ಥರ್ಡ್ ಲೆಟ್ರ್ ಬಂದಿದೆ ಲಾಸ್ಟಲ್ಲಿ ಏನಿದೆಯಪ್ಪ ಅಂದರೆ ಸೆಕೆಂಡ್ ಲೆಟ್ರ್ ಇದೆ ಹಾಗಾದರೆ ಇದೆ ನಮ್ಮದು ಫಾಲೋ ಆಗುತ್ತೆ ಸೊ ಈ ಥರ ಆದರೂ ನೀವು ಇನ್ ಡೀಟೇಲ್ ಆಗಾದರೂ ಸಾಲ್ವ್ ಮಾಡಿರಿ ಶಾರ್ಟ್ಕಟ್ ಶಾರ್ಟ್ ಟ್ರಿಕಲ್ಲಾದರೂ ಸಾಲ್ವ್ ಮಾಡ್ರಿ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಡಿ ಎನ್ ಎಸ್ ಡಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಹೆಲ್ತ್ ಈಸ್ ರಿಟರ್ನ್ ಆ್ಯಸ್ ಜಿ ಎಸ್ ಕೆ ಝಡ್ ಡಿ ಝಡ್ ಡಿ ಜಿ ದೆನ್ ಹೌ ವಿಲ್ ಬಿ ದ ನಾರ್ತ್ ರಿಟನ್ ಇನ್ ದ್ಯಾಟ್ ಕೋಡ್ ಸೊ ಏನಂದರೆ ಒಂದು ಕೋಡಿಂಗಲ್ಲಿ ಹೆಲ್ತ್ನ ಯಾವ ಥರ ರೈಟ್ ಮಾಡ್ತಾರಪ್ಪ ಅಂದರೆ ಜಿ ಎಸ್ ಕೆ ಜಡ್ ಡಿ ಜಿ ಅಂತ ರೈಟ್ ಮಾಡ್ತಾರೆ ಹಾಗಾದರೆ ಅದೇ ಲ್ಯಾಂಗ್ವೇಜಲ್ಲಿ ನಾರ್ತ್ನ ಯಾವ ಥರ ಬರೀತಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಹೆಲ್ತ್ ಯಾವ ಥರ ಅವರು ಎಚ್ ಇ ಎಲ್ ಟಿ ಎಚ್ ಯಾವ ಥರ ಬರೆದಿದಾರಪ್ಪ ಅಂದರೆ ಜಿ ಎಸ್ ಕೆ ಝಡ್ ಡಿ ಜಿ ಅಂತ ಬರ್ದಿದ್ದಾರೆ ಸೊ ನೋಡಿರಿ ಫಸ್ಟು ಮೇಲ್ಗಡೆ ಲೆಟ್ರಸ್ ಬರ್ಕೊಂಬಿಡೋಣ ಇದು ಸೆವೆಂತ್ ಲೆಟ್ರ್ ಆಗುತ್ತೆ ಇದು ಫಿಫ್ತು ಇದು ಫಸ್ಟು ಇದು ಲೆವೆಂತ್ ಲೆಟ್ರ್ ಆಗುತ್ತೆ ಸಾರಿ ಟ್ವೆಲ್ತ್ ಲೆಟ್ರ್ ಆಗುತ್ತೆ ಇದು ಟ್ವೆಂಟಿ ಆಗುತ್ತೆ ಇದು ಏಟ್ತ್ ಲೆಟ್ರ್ ಆಗುತ್ತೆ ಇದು ಏಯ್ಟ್ ಲೆಟ್ರ್ ಆಗುತ್ತೆ ಸೊ ಸಾರಿ ಇದು ಏಯ್ಟ್ ಲೆಟ್ರ್ ಆಗುತ್ತೆ ಹಾಗಾದರೆ ಇಲ್ಲಿ ಏನಿದೆಯಪ್ಪ ಫಸ್ಟು ಇದು ಸೆವೆನ್ ಲೆಟ್ರ್ ಇದೆ ಇದು ನೈಂಟೀನ್ತ್ ಇದೆ ಇದು ಕೆ ಲೆವೆನ್ ಇದೆ ಝಡ್ ಟ್ವೆಂಟಿ ಸಿಕ್ಸ್ತ್ ಇದೆ ಅದೇ ಥರನಾಗೆ ಡಿ ಫೋರ್ತ್ ಲೆಟರು ಜಿ ಸೆವೆಂತ್ ಸೊ ನೋಡಿರಿ ಯಾವ ಥರ ಕೋಡ್ ಮಾಡಿದ್ದಾರೆ ಅಂದರೆ ಎಚ್ನ ಇಲ್ಲಿ ಕೋಡ್ ಮಾಡಿದ್ದಾರೆ ಈನ ಇಲ್ಲಿ ಕೋಡ್ ಮಾಡಿದ್ದಾರೆ ಅದೇ ಥರನಾಗೆ ಏನ ಇಲ್ಲಿ ಕೋಡ್ ಮಾಡಿದ್ದಾರೆ ಆಮೇಲೆ ಎಲ್ನ ಎಲ್ಲಿ ಕೋಡ್ ಮಾಡಿದ್ದಾರೆಪ್ಪ ಅಂದರೆ ಎಲ್ನ ಕೇಕ್ ಮಾಡಿದ್ದಾರೆ ಟೀನ ಎಸ್ಸಿಗೆ ಮಾಡಿದ್ದಾರೆ ಹೆಚ್ನ ಜಿ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಏನಾಗಿದೆ ಅಂದರೆ ಮೈನಸ್ ಒನ್ ಆಗಿದೆ ಸೊ ಇನ್ನೊಂದು ಸರಿ ಬರೀತೀನಿ ನೋಡಿರಿ ಎಚ್ ಇ ಎಲ್ ಡಿ ಎಚ್ ಸೊ ನೆಕ್ಸ್ಟ್ ಇಲ್ಲಿ ಬ ಏನು ಅಂದರೆ ಜಿ ಎಸ್ ಕೆ ಝಡ್ ಜಿ ಡಿ ಅಂತ ಇದೆ ಸಾರಿ ಡಿ ಜಿ ಅಂತ ಇದೆ ಮೈ ಗಾಡ್ ಹೆಲ್ತ್ ಬರ್ಕೊಂಬಿ ನಾ ಸೊ ಕೆಳಗಡೆ ಏನಿದೆ ಜಿ ಎಸ್ ಕೆ ಝಡ್ ಡಿ ಜಿ ಅಂತ ಬರೆದಿದ್ದಾರೆ ಸೊ ನೋಡಿರಿ ಈ ಲೆಟ್ರನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ ಸೊ ಈ ಲೆಟ್ರನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ ಈ ಲೆಟ್ರನ್ನ ಇಲ್ಲಿ ಕೋಡ್ ಮಾಡಿದ್ದಾರೆ ಆಮೇಲೆ ಈ ಲೆಟ್ರನ್ನ ಇಲ್ಲಿ ಕೋಡ್ ಮಾಡಿದ್ದಾರೆ ಈ ಲೆಟ್ರನ್ನ ಇಲ್ಲಿ ಕೋಡ್ ಮಾಡಿದ್ದಾರೆ ಈ ಲೆಟ್ರನ್ನ ಇಲ್ಲಿ ಕೋಡ್ ಮಾಡಿದ್ದಾರೆ ಪ್ರತಿಯೊಂದರಿಂದ ಏನು ಮಾಡಿದಾರಪ್ಪ ಅಂದರೆ ಮೈನಸ್ ಒನ್ನ ಸಬ್ಸ್ಟ್ರ್ಯಾಕ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಏನು ಮಾಡೋಣ ಅಂದರೆ ನಾರ್ತ್ ಯಾವ ಥರ ಕೋಡಿಂಗ್ ಆಗುತ್ತೆ ಅಂತ ನೋಡೋಣ ಸೊ ನಾರ್ತ್ ನೋಡಿರಿ ಎನ್ ಓ ಆರ್ ಟಿ ಎಚ್ ಇದೆ ಸೊ ಅಲ್ಲಿ ಸಿಕ್ಸ್ ಲೆಟರ್ ಇತ್ತು ಇಲ್ಲಿ ಫೈವ್ ಲೆಟ್ರ್ ಇದೆ ಹಾಗಾಗಿ ನಾವು ಮಿಡಲ್ ಲೆಟ್ರನ್ನ ಆಸ್ ಇಟ್ ಈಸ್ ಇಟ್ಕೊತೀವಿ ಸೊ ಇಲ್ಲಿ ಫಸ್ಟ್ ಇದ್ದಿದ್ದು ಲಾಸ್ಟಿಗೆ ಬರುತ್ತೆ ಸೆಕೆಂಡ್ ಇದ್ದಿದ್ದು ಇಲ್ಲಿಗೆ ಬರುತ್ತೆ ತರ್ಡ್ ಇದ್ದಿದ್ದು ಫ ಸೆಕೆಂಡ್ ಲೆಟ್ರಿಗೆ ಬರುತ್ತೆ ಫಿಫ್ತ್ ಇದ್ದಿದ್ದು ಫಸ್ಟ್ ಲೆಟ್ರಿಗೆ ಬರುತ್ತೆ ಸೊ ನಾವು ಪ್ರತಿಯೊಂದರಿಂದ ಏನು ಮಾಡಬೇಕು ಮೈನಸ್ ಒನ್ ಮಾಡಬೇಕು ಸೊ ನೋಡ್ರಿ ಎನ್ನನ್ನು ನಾವು ಫೋರ್ಟೀನ್ ಅಂತ ಕೋಡ್ ಮಾಡ್ತೀವಿ ಓನ ಫಿಫ್ಟೀನ್ ಅಂತ ಕೋಡ್ ಮಾಡ್ತೀವಿ ಆರನ್ನು ನಾವು ಏಯ್ಟೀನ್ ಅಂತ ಕೋಡ್ ಮಾಡ್ತೀವಿ ಅದೇ ಥರನಾಗೆ ಟೀನ ನಾವು ಟ್ವೆಂಟಿ ಅಂತ ಕೋಡ್ ಮಾಡ್ತೀವಿ ಎಚ್ನ ಏಯ್ಟ್ ಅಂತ ಕೋಡ್ ಮಾಡ್ತೀವಿ ಸೊ ಏಯ್ಟೀನಲ್ಲಿ ಒನ್ ಕಳೆದ್ರೆ ಸೆವೆಂಟೀನ್ ಇಲ್ಲೇನು ಬರುತ್ತಪ್ಪ ಕ್ಯೂ ಬರುತ್ತೆ ಸೊ ಅದೇ ಥರನಾಗಿ ಫೋರ್ಟೀನಲ್ಲಿ ಒನ್ ಕಳೆದ್ರೆ ತರ್ಟೀನ್ ಎನ್ ಎಲ್ಲಿಗೆ ಬರುತ್ತಂದರೆ ಲಾಸ್ಟ್ ಬರುತ್ತೆ ಎಂ ಅದೇ ಥರನಾಗಿ ಓ ಇದೆ ಒಂದು ಕಳೆದ್ರೆ ಫೋರ್ಟೀನ್ ಎಲ್ಲಿ ಬರುತ್ತೆ ಇಲ್ಲಿಗೆ ಬರುತ್ತೆ ಸೊ ಟಿ ಟ್ವೆಂಟಿ ಇದೆ ಒನ್ ಕಳೆದ್ರೆ ನೈನ್ಟೀನ್ ಆಗುತ್ತೆ ಇಲ್ಲಿ ಇಲ್ಲಿ ಬರುತ್ತೆ ಓ ಕೆಳಗಡೆ ಸೊ ನೈನ್ಟೀನ್ ಲೆಟ್ರ್ ಯಾವ್ದು ಬರುತ್ತಪ್ಪ ಎಸ್ ಬರುತ್ತೆ ಎಚ್ ಇದೆ ಒಂದು ಕಳೆದ್ರೆ ಸೆವೆನ್ ಜಿ ಬರುತ್ತೆ ಸೊ ಆನ್ಸರ್ ಏನಾಗುತ್ತಪ್ಪ ಅಂದರೆ ಜಿ ಎಸ್ ಕ್ಯೂ ಎನ್ ಎಮ್ ಆಗುತ್ತೆ ಫೋರ್ಟೀನ್ ಅಂತ ಬರ್ತಿದ್ದೀನಿ ಫೋರ್ಟೀನಲ್ಲಿ ಅದು ಎನ್ ಅಂತ ಬರುತ್ತೆ ಸೊ ಜಿ ಎಸ್ ಕ್ಯೂ ಎನ್ ಎಮ್ ಆಪ್ಷನ್ ನಂಬರ್ ಆಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಇನ್ ಅ ಪರ್ಟಿಕ್ಯುಲರ್ ವೇ ಆಫ್ ಕೋಡಿಂಗ್ ದ ವರ್ಲ್ಡ್ ಸೆಂಟ್ರಲ್ ಈಸ್ ಕೋಡೆಡ್ ಆಸ್ ಎ ಬಿ ಸಿ ಡಿ ಇ ಎಫ್ ಜಿ ಪ್ಲಾನೆಟೇರಿಯಂ ಈಸ್ ಕೋಡೆಡ್ ಆಸ್ ಎಚ್ ಜಿ ಎಫ್ ಸಿ ಬಿ ಡಿ ಎಫ್ ಇ ಐ ಜೆ ಕೆ ವಿತ್ ದ ಸೇಮ್ ಕೋಡಿಂಗ್ ಹೌ ಕ್ಯಾನ್ ಬಿ ಎಕ್ಸ್ಪ್ರೆಸ್ ದ ವರ್ಡ್ ಲ್ಯಾಂಟ್ ಲ್ಯಾಟ್ರನ್ ಸೊ ಲ್ಯಾಂಟನ್ ಸೊ ಒಂದು ಕ ಕೋಡಲ್ಲಿ ಏನು ಮಾಡಿದಾರಪ್ಪ ಅಂದರೆ ಒಂದು ಲ್ಯಾಂಗ್ವೇಜ್ ಕೋಡಲ್ಲಿ ಸೆಂಟ್ರಲ್ನ ಯಾವ ಥರ ಬರೆದಿದ್ದಾರೆ ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಬರೆದಿದ್ದಾರೆ ಅದೇ ಥರನಾಗೆ ಪ್ಲಾನೆಟೇರಿಯಂನ ಯಾವ ಥರ ಬರೆದಿದ್ದಾರೆ ಅಂದರೆ ಎಚ್ ಜಿ ಎಫ್ ಸಿ ಬಿ ಡಿ ಎಫ್ ಇ ಐ ಜೆ ಕೆ ಅಂತ ಬರೆದಿದ್ದಾರೆ ಹಾಗಾದರೆ ಲ್ಯಾಂಟನ್ನ ಯಾವ ಥರ ಮಾ ಬರೀತಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟ್ ಬರ್ಕೊಂಬಿಡೋಣ ಸೆಂಟ್ರಲ್ನ ಯಾವ ಥರ ಬರೆದಿದ್ದಾರೆ ಸೆಂಟ್ರಲ್ ಸೆಂಟ್ರಲ್ನ ಯಾವ ಥರ ಬರೆದಿದ್ದಾರೆ ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಅಂತ ಬರ್ದಿದ್ದಾರೆ ಅದೇ ಥರನಾಗಿ ಪ್ಲ್ಯಾನೆಟೇರಿಯಂನ ಯಾವ ಥರ ಬರೆದಿದ್ದಾರೆ ನೋಡಿರಿ ಪಿ ಎಲ್ ಎ

ಇ ಎಫ್ ಜಿ ಅಂತ ಬರೆದಿದ್ದಾರೆ ಅದೇ ಥರನಾಗೆ ಪ್ಲಾನೆಟೇರಿಯಂನೇ ಯಾವ ಥರ ಬರೆದಿದ್ದಾರೆ ನೋಡಿರಿ ಪಿ ಎಲ್ ಎ ಎನ್ ಇ ಟೇರಿಯಂ ಟಿ ಎ ಆರ್ ಐ ಯು ಎಮ್ ಸೊ ಇದನ್ನು ಯಾವ ಥರ ಬರೆದಿದಾರಪ್ಪ ಅಂದರೆ ಎಚ್ ಜಿ ಎಫ್ ಸಿ ಬಿ ಎಫ್ ಸಿ ಬಿ ಡಿ ಎಫ್ ಇ ಐ ಜೆ ಕೆ ಡಿ ಎಫ್ ಇ ಐ ಜೆ ಕೆ ಅಂತ ಬರೆದಿದ್ದಾರೆ ಹಾಗಾದರೆ ನಾವೇನು ಕಂಡುಹಿಡಿಯಬೇಕಪ್ಪ ಅಂದರೆ ಲ್ಯಾಂಟರ್ ಎಲ್ ಎನ್ ಟಿ ಆರ್ನ ಕಂಡುಹಿಡಿಯಬೇಕು ಸೊ ನೋಡ್ರಿ ಇಲ್ಲಿ ಪ್ರತಿಯೊಂದಕ್ಕೂ ಲೆಟ್ರನ್ನ ಕೋಡ್ ಮಾಡಿಬಿಟ್ಟಿದ್ದಾರೆ ಅವ್ರ ಹಾಗೆ ಸಿ ಪ್ಲೇಸಲ್ಲಿ ಏನೇ ಬರಬೇಕು ಇ ಪ್ಲೇಸಲ್ಲಿ ಬಿನೇ ಬರಬೇಕು ಎನ್ ಪ್ಲೇಸಲ್ಲಿ ಸಿನೇ ಬರಬೇಕು ಸೊ ಆ ಥರ ರೂಲ್ ರೂಲ್ ಇರುವಂಥ ಪ್ರಾಬ್ಲಮ್ ಇದು ಸೊ ಪ್ಲ್ಯಾನೆಟೇರಿಯಮಲ್ಲೂ ಕೂಡ ನಿಮಗೆ ಪಿ ಪ್ಲೇಸಲ್ಲಿ ಹೆಚ್ಚೇ ಬರುತ್ತೆ ಎಲ್ಲೇ ಪಿ ಲೆಟ್ರ್ ಬಂದರೂ ಅಲ್ಲಿ ನೀವು ಹಾಕಬೇಕು ಹಾಗಾದರೆ ಫಸ್ಟ್ ಲೆಟ್ರ್ ಯಾವುದಿದೆ ನೋಡ್ರಿ ಇದೆ ಎಲ್ಲಿದೆ ಎಲ್ ಪ್ಲೇಸಲ್ಲಿ ಏನು ಬರಬೇಕಪ್ಪ ಜಿ ಬರಬೇಕು ಸೊ ಜಿ ಬಂತು ಎ ಪ್ಲೇಸಲ್ಲಿ ಏನು ಬರಬೇಕು ಎಫ್ ಬರಬೇಕು ಅದೇ ತರನಾಗೆ ಎನ್ ಪ್ಲೇಸಲ್ಲಿ ಏನು ಬರಬೇಕು ನೋಡ್ರಿ ಎನ್ ಪ್ಲೇಸಲ್ಲಿ ಸಿ ಬರುತ್ತೆ ಟಿ ಪ್ಲೇಸಲ್ಲಿ ಏನು ಬರುತ್ತೆ ನೋಡ್ರಿ ಟಿ ಪ್ಲೇಸಲ್ಲಿ ಡಿ ಬರುತ್ತೆ ಇ ಪ್ಲೇಸಲ್ಲಿ ಏನು ಬರುತ್ತೆ ಅಂದರೆ ಬಿ ಬರುತ್ತೆ ಅದೇ ತರನಾಗೆ ಆರ್ ಪ್ಲೇಸಲ್ಲಿ ಏನು ಬರುತ್ತಪ್ಪ ಅಂದರೆ ಆರ್ ಪ್ಲೇಸಲ್ಲಿ ಇ ಬರುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಜಿ ಎಫ್ ಸಿ ಡಿ ಇ ಬಿ ಆಗುತ್ತೆ ಜಿ ಎಫ್ ಸಿ ಜಿ ಎಫ್ ಸಿ ಡಿ ಓ ಎನ್ ಲಾಸ್ಟಿಗೆ ಎನ್ ಲೆಟ್ರ್ ಬರುತ್ತೆ ಆರ್ ಎನ್ ಸೊ ಎಣ್ಣಿಗೆ ಏನು ಬರುತ್ತಪ್ಪ ಅಂದರೆ ಎಣ್ಣಿಗೆ ಅಗೇನ್ ಸಿ ಬರುತ್ತೆ ಹಾಗಾಗಿ ಲಾಸ್ಟಿಗೆ ಏನು ಬರುತ್ತೆ ಅಂದರೆ ಸಿ ಬರುತ್ತೆ ಜಿ ಎಫ್ ಸಿ ಡಿ ಬಿ ಇ ಸಿ ಬರುತ್ತೆ ಹಾಗಾದರೆ ಆಪ್ಷನ್ ನಂಬರ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೋಡಿರಿ ಇನ್ನೊಂದು ಸಾರಿ ಹೇ ಬಿಡ್ತೀನಿ ಲ್ಯಾಂಟರ್ ಲ್ಯಾಂಟ್ರನ್ ಲ್ಯಾಟ್ರನ್ ಅಂತಿದೆ ಲಂಟನ್ ಅಂತಿದೆ ಸೊ ಎಲ್ಲಿದ್ದಲ್ಲಿ ಯಾವ್ದು ಬರುತ್ತಪ್ಪ ಪ್ಲೇಸಲ್ಲಿ ಎಲ್ ಪ್ಲೇಸಲ್ಲಿ ನೋಡ್ರಿ ಯಾವ್ದು ಬರುತ್ತೆ ಜಿ ಇದೆ ಲಾಸ್ಟಿಗೆ ಸೊ ಜಿ ಬರುತ್ತೆ ಸೊ ಎರಡು ಕಡೆ ಜಿ ಬರಬೇಕು ನೀವು ಎಲ್ ಪ್ಲೇಸಲ್ಲಿ ಸೊ ಜಿ ಇರುವಂಥ ಎರಡು ಆಪ್ಷನ್ ಯಾವುದು ಎರಡು ಆಪ್ಷನ್ ಇದೆ ಫಸ್ಟ್ ಒನ್ ಇದೆ ಸೆಕೆಂಡ್ ಒನ್ ಇದೆ ಸೊ ತರ್ಡು ಕ್ಯಾನ್ಸಲ್ ಆಗುತ್ತೆ ಫೋರ್ತು ಕ್ಯಾನ್ಸಲ್ ಆಗುತ್ತೆ ಅದೇ ಥರನಾಗಿ ಇವು ನೋಡ್ರಿ ಎಲ್ಲಿವರೆಗೂ ಸಿಮ್ಲರ್ ಇದೆ ಜಿ ಎಫ್ ಸಿ ಡಿ ಜಿ ಎಫ್ ಸಿ ಡಿ ಇ ಎಫ್ ಜಿ ಸೊ ಇದರಲ್ಲಿ ಒಂದು ಆಪ್ಷನ್ ಚೇಂಜ್ ಆಗಬೇಕಿತ್ತು ಬಟ್ ಇದು ಎಫ್ ಜಿ ಆಗಿ ಇ ಜಿ ಎಫ್ ಆಗಬೇಕಿತ್ತು ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಇಲ್ಲಿ ಸ್ವಲ್ಪ ಡಿ ಟಿ ಪಿ ಎರರ್ ಆಗಿದೆ ಇಲ್ಲೇನಾಗಬೇಕಿತ್ತಪ್ಪ ಅಂದರೆ ಎಫ್ ಇ ಆಗಬೇಕಿತ್ತು ಸೊ ಇಲ್ಲಿ ಸಿಮ್ಲರಾಗಿ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೋಡಿರಿ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ನೀಟಾಗಿ ಬರ್ಕೊಂಡ್ರಿ ಬರ್ಕೊಂಡು ಯಾವ ಲೆಟ್ರ್ ಯಾವುದು ಕೋಡ್ ಆಗಿದೆಯಲ್ಲ ಅದನ್ನು ಕೋಡ್ ಮಾಡಿಕೊಂಡು ನೀವೇನಂದರೆ ಡಿಕೋಡಿಂಗ್ ಮಾಡಿದ್ರೆ ಮಾಡಿರಿ ಅವಾಗ ನಿಮಗೆ ಆನ್ಸರ್ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಇಫ್ ಮಿನ್ರಲ್ ಈಸ್ ರಿಟರ್ನ್ ಆ್ಯಸ್ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಸೌಂಡ್ ಈಸ್ ರಿಟರ್ನ್ ಆ್ಯಸ್ ಎ ಬಿ ಸಿ ಎಸ್ ಡಿ ದೆನ್ ಹೌ ವಿಲ್ ರೀಡರ್ ವಿಲ್ ಬಿ ರಿಟರ್ನ್ ಇನ್ ದ ಸೇಮ್ ಕೋಡ್ ಸೊ ಇಲ್ಲಿ ಹೇಳ್ತೀನಿ ನೋಡಿರಿ ಮಿನ್ರಲ್ನ ಯಾವ ಥರ ರಿಟರ್ನ್ ಮಾಡಿದ್ದಾರೆ ನೋಡಿರಿ ಎಮ್ ಐ ಎನ್ ಇ ಆರ್ ಎಲ್ ಯಾವ ಥರ ಬರೆದಿದ್ದಾರಪ್ಪ ಅಂದರೆ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಅಂತ ಬರೆದಿದ್ದಾರೆ ಅದೇ ಥರನಾಗ ಸೌಂಡ್ ಯಾವ ಥರ ಬರೆದಿದ್ದಾರೆ ನೋಡ್ರಿ ಸೌಂಡನ್ನ ಎ ಬಿ ಸಿ ಎಸ್ ಡಿ ಅಂತ ಬರೆದಿದ್ದಾರೆ ಎ ಬಿ ಸಿ ಎಸ್ ಡಿ ಅಂತ ಬರೆದಿದ್ದಾರೆ ಸೊ ನಮಗೇನು ಕಂಡು ಹಿಡಿದಿದ್ದಾರೆ ರೀಡರ್ನೇ ಯಾವ ಥರ ಬರೀತಾರೆ ಅಂತ ಕೇಳಿದ್ದಾರೆ ಆರ್ ಇ ಎ ಡಿ ಆರ್ ಸೊ ನೋಡ್ರಿ ಇಲ್ಲಿ ಫಸ್ಟ್ ಏನು ಕಂಡುಹಿಡಬೇಕು ನಾವು ಆರ್ ಕಂಡು ಹಿಡಬೇಕು ಆರ್ ಇಲ್ಲಿ ಥರ್ಡ್ ಲೆಟ್ರ್ ಇದೆ ಇಲ್ಲಿ ಯು ಥರ್ಡ್ ಲೆಟ್ರ್ ಇದೆ ಸೊ ಹಾಗಾಗಿ ಇಲ್ಲಿ ಕೂಡ ಯು ಬರುತ್ತೆ ಇಲ್ಲಿ ಕೂಡ ಯು ಬರುತ್ತೆ ಸೊ ಯು ಇರುವಂಥ ಆಪ್ಷನ್ ಒಂದೇ ಬಿ ಬಟ್ ಅದನ್ನು ತಿಳ್ಕೊಳ್ಳೋಣ ಕಾನ್ಸೆಪ್ಟನ್ನ ಈ ಕೆಳಗಡೆ ಟಿ ಬರುತ್ತೆ ಸೊ ಈ ಕೆಳಗಡೆ ಟಿ ಬರೀರಿ ಎ ಕೆಳಗಡೆ ಏನು ಬರುತ್ತಪ್ಪ ವಿ ಬರುತ್ತೆ ಡಿ ಕೆಳಗಡೆ ಏನು ಬರುತ್ತೆ ಡಿ ಕೆಳಗಡೆ ಡಿನೇ ಬರುತ್ತೆ ಅದೇ ಥರನಾಗ ಈ ಕೆಳಗಡೆ ಏನು ಬರುತ್ತೆ ಅಗೇನ್ ಟಿ ಬರುತ್ತೆ ಆನ್ಸರ್ ಏನಾಗುತ್ತೆ ಅಂದರೆ ಯು ಟಿ ವಿ ಡಿ ಟಿ ಯು ಆಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇಷ್ಟೇ ಕಾನ್ಸೆಪ್ಟು ಫಸ್ಟ್ ಈ ಥರ ಡಿಕೋಡಿಂಗ್ ಮಾಡ್ಕೊರಿ ಪೆನ್ ಎಂಡ್ ಪೇಪರ್ ಮೇಲೆ ಬರ್ಕೊರಿ ಬರ್ಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಲೆಟ್ರ್ ಯಾವುದು ಕೋಡ್ ಆಗಿದೆ ಅಂತ ಅದನ್ನು ನೀಟಾಗಿ ಡಿಕೋಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಇಲ್ಲ ಆನ್ಸರ್ ಏನಿದೆ ಅಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಕಾನ್ಸೆಪ್ಟ್ ಈಸ್ ರಿಟರ್ನ್ ಆ್ಯಸ್ ಯು ಎನ್ ಎಮ್ ಯು ಎಲ್ ಕ್ಯೂ ಆರ್ ಫ್ರೆಂಡ್ ಈಸ್ ರಿಟರ್ನ್ ಆ್ಯಸ್ ವೈ ಎಸ್ ಜಿ ಎಲ್ ಎಮ್ ಟಿ ದೆನ್ ಹೌ ಪ್ರೆಡಿಕ್ಟ್ ಇನ್ ದ್ಯಾಟ್ ಕೋಡ್ ರಿಟರ್ನ್ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಫಸ್ಟೆಲ್ಲ ಕ್ಯಾಪಿಟಲ್ ಎಲ್ಲ ಕೋಟ್ ಮಾಡ್ತಿದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಕ್ಯಾಪಿಟಲ್ ಲೆಟ್ರ ಬಲ್ಲಿ ಸ್ಮಾಲ್ ಲೆಟ್ರಲ್ಲಿ ಡಿಕೋಟ್ ಮಾಡಿದ್ದಾರೆ ಹಾಗಾಗಿ ಕಾನ್ಸೆಪ್ಟ್ನ ಯಾವ ಥರ ಬರೆದಿದ್ದಾರೆಪ್ಪ ಅಂದರೆ ಆ ಕೋಡಲ್ಲಿ ಸಿ ಒ ಎನ್ ಸಿ ಇ ಪಿ ಟಿ ಕಾನ್ಸೆಪ್ಟ್ನ ಯಾವ ಥರ ಬರೆದಿದ್ದಾರೆ ಅಂದರೆ ಯು ಎನ್ ಎಮ್ ಯು ಎಲ್ ಕ್ಯೂ ಆರ್ ಅಂತ ಬರೆದಿದ್ದಾರೆ ಸೊ ಅದೇ ಥರನಾಗ ಫ್ರೆಂಡ್ನ ಯಾವ ಥರ ಬರೆದಿದ್ದಾರೆ ನೋಡಿರಿ ಎಫ್ ಆರ್ ಐ ಇ ಎನ್ ಡಿ ಫ್ರೆಂಡ್ ಯಾವ ಥರ ಬರೆದಿದ್ದಾರೆ ಅಂದರೆ ವೈ ಎಸ್ ಜಿ ಎಲ್ ಎಮ್ ಟಿ ಅಂತ ಬರೆದಿದ್ದಾರೆ ಸೊ ನಮಗೇನು ಕೇಳಿದ್ದಾರೆ ಅಂದರೆ ಪ್ರೆಡಿಕ್ಟ್ನ ಯಾವ ಥರ ಬರೀಬೇಕು ಅಂತ ಪ್ರೆಡಿಕ್ಟ್ ಸೊ ಪ್ರೆಡಿಕ್ಟ್ ನೋಡಿರಿ ಫಸ್ಟು ಪಿ ಪೀಗೆ ಏನಿದೆ ಇಲ್ಲಿ ಕ್ಯೂ ಇದೆ ಅದೇ ಥರನಾಗ ಆಗೇನಿದೆಪ್ಪ ಎಸ್ ಇದೆ ಈಗ ಯಾವ ಲೆಟ್ರ್ ಬರುತ್ತೆ ಎಲ್ ಬರುತ್ತೆ ಡಿಗೆ ಯಾವ್ದು ಬರುತ್ತೆ ಡಿಗ್ ನೋಡ್ರಿ ಲಾಸ್ಟಿಗೆ ಟಿ ಇದೆ ಟಿ ಬರುತ್ತೆ ಐಗೆ ಯಾವ್ದು ಬರುತ್ತಪ್ಪ ಐಗೆ ಜಿ ಬರುತ್ತೆ ಅದೇ ಥರನಾಗೆ ಸಿಗೆ ಯಾವ್ದು ಬರುತ್ತೆ ಸಿ ಯು ಬರುತ್ತೆ ಟೀಗೆ ಯಾವ್ದು ಬರುತ್ತೆ ಆರ್ ಬರುತ್ತೆ ಸೊ ಉತ್ತರ ಏನಾಗುತ್ತೆ ಅಂದರೆ ಕ್ಯೂ ಎಸ್ ಎಲ್ ಟಿ ಜಿ ಯು ಆರ್ ಬರುತ್ತೆ ಸೊ ಯಾವುದಿದೆ ಇದೆ ನೋಡ್ರಿ ಕ್ಯೂ ಎಸ್ ಎಲ್ ಟಿ ಜಿ ಯು ಆರ್ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ಇದು ಏನಂದರೆ ಡಿಟೇಲ್ಡು ನಿಮಗೆ ಎಕ್ಸಾಮಿನೇಷನಲ್ಲಿ ಮಾಡ್ಬೇಕಾದ್ರೆ ಇಷ್ಟು ಟೈಮ್ ಇಲ್ಲಪ್ಪ ನನಗೆ ಟೈಮ್ ಕಮ್ಮಿ ಇದೆ ಅಂದರೆ ಫಸ್ಟು ಮತ್ತು ಲಾಸ್ಟ್ ಲೆಟ್ರ್ ನೋಡಿರಿ ಫಸ್ಟ್ ಏನಿದೆ ಕ್ಯೂ ಮತ್ತು ಕ್ಯೂ ಇದೆ ಕ್ಯೂ ಮತ್ತು ಆರ್ ಬರಬೇಕು ಹಾಗಾಗಿ ಬರುವಂಥ ಆಪ್ಷನ್ ಯಾವುದು ಫಸ್ಟ್ ಕ್ಯೂ ಬರುವಂಥವು ಎರಡೇ ಆಪ್ಷನ್ ಹಾಗಾಗಿ ಇನ್ನೆರಡು ಆಪ್ಷನ್ ಡಿಲೀಟ್ ಆಗುತ್ತೆ ಸೊ ಈ ಎರಡು ಆಪ್ಷನಲ್ಲೂ ನೋಡಿರಿ ಸೆಕೆಂಡ್ ಲೆಟರ್ ನೋಡಿರಿ ಇಲ್ಲಿ ಎಸ್ ಇದೆ ಇಲ್ಲಿ ಜಿ ಇದೆ ಹಾಗಾದರೆ ಸೆಕೆಂಡ್ ಲೆಟರ್ ಏನು ಬರುತ್ತಪ್ಪ ಅಂತ ನೋಡಿರಿ ಸೆಕೆಂಡ್ ಲೆಟರ್ ಆರ್ ಇದೆ ಆರಿಗೆ ಏನಿದೆ ಇಲ್ಲಿ ಎಸ್ ಇದೆ ಹಾಗಾಗಿ ಆಪ್ಷನ್ ಇದು ಕರೆಕ್ಟ್ ಆಗುತ್ತೆ ಇಲ್ಲೇನಿದೆ ಜಿ ಇದೆ ಇದು ರಾಂಗ್ ಆಗುತ್ತೆ ಹಾಗಾಗಿ ನೀವು ಆಪ್ಷನ್ ನಂಬರ್ ಯಾವುದಾಗತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಹಿಂಗಾದರೂ ಕೋಟ್ ಮಾಡ್ಬೋದು ಅಥವಾ ಜಸ್ಟ್ ಬೈ ಆಪ್ಷನ್ ವೆರಿಫಿಕೇಷನ್ ಕೂಡ ಮಾಡ್ಬೋದು ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಇನ್ ಅ ಸರ್ಟನ್ ಕೋರ್ಟ್ ದ ವರ್ಲ್ಡ್ ಡೀಲ್ ಈಸ್ ಕೋಡೆಡ್ ಆ್ಯಸ್ ಫೋರ್ ಫೈವ್ ಒನ್ ಟ್ವೆಲ್ವ್ ಫಾಲೋವಿಂಗ್ ದ ಸೇಮ್ ರೂಲ್ ವಾಟ್ ವುಡ್ ಬಿ ದ ಕೋಡ್ ಫಾರ್ ದ ವರ್ಲ್ಡ್ ಲೇಡಿ ಸೊ ಒಂದು ಭಾಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಡೀಲ್ನ ಯಾವ ಥರ ಬರೀತಾರಪ್ಪ ಅಂದರೆ ಫೋರ್ ಫೈ ಒನ್ ಟೂ ಅಂತ ಬರೀತಾರೆ ಹಾಗಾದರೆ ಅದೇ ರೂಲ್ ಯೂಸ್ ಮಾಡಿಕೊಂಡು ಲೇಡಿನ ಯಾವ ಥರ ಬರೀತಾರೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಡೀಲ್ನ ಯಾವ ಥರ ಬರೆದಿದ್ದಾರೆ ಡಿ ಇ ಎಲ್ ಡೀಲ್ನ ಯಾವ ಥರ ಬರೆದಿದ್ದಾರೆ ಅಂದರೆ ಫೋರ್ ಫೈ ಒನ್ ಟ್ವೆಲ್ವ್ ಅಂತ ಬರ್ದಿದ್ದಾರೆ ಸೊ ನೋಡಿರಿ ಫೋರ್ ಫೈವ್ ಒನ್ ಟ್ವೆಲ್ ಜಸ್ಟ್ ಆಬ್ಸರ್ವ್ ಮಾಡಿರಿ ನಾವು ಕೋಡಿಂಗ್ ಡಿ ಕೋಡಿಂಗಲ್ಲಿ ಡಿನ ಫೋರ್ ಅಂತ ಕೋಡ್ ಮಾಡ್ತೀವಿ ಇನ ನ ಫೈವ್ ಅಂತ ಕೋಡ್ ಮಾಡ್ತೀವಿ ಏನ ಒನ್ ಅಂತ ಕೋಡ್ ಮಾಡ್ತೀವಿ ಎಲ್ಲನ ಟ್ವೆಲ್ವ್ ಅಂತ ಕೋಡ್ ಮಾಡ್ತೀವಿ ಹಾಗಾದರೆ ಇದು ಏನು ಮಾಡಿದ್ದಾರೆ ಅಂದರೆ ಜಸ್ಟ್ ನ್ಯೂಮರಿಕ್ಸ್ ಬರೆದಿದ್ದಾರೆ ಹಾಗಾದರೆ ಲೇಡಿಗೆ ಏನು ಮಾಡ್ಬೇಕು ನಾವು ಅದೇ ಥರನಾಗಿ ನ್ಯೂಮರಿಕ್ಸ್ ಬರೀಬೇಕು ಲೇಡಿ ನೋಡಿರಿ ಎಲ್ ಲೆಟ್ರ್ ಏನಂತ ಕೋಡ್ ಮಾಡ್ತೀವಿ ಟ್ವೆಲ್ವ್ ಅಂತ ಕೋಡ್ ಮಾಡ್ತೀವಿ ಎ ಲೆಟ್ರನ್ನ ಒನ್ ಅಂತ ಕೋಡ್ ಮಾಡ್ತೀವಿ ಡಿ ಲೆಟ್ರನ್ನ ಫೋರ್ ಅಂತ ಕೋಡ್ ಮಾಡ್ತೀವಿ ಲಾಸ್ಟಿಗೆ ವೈನ ನಾವು ಟ್ವೆಂಟಿ ಫೈವ್ ಅಂತ ಕೋಡ್ ಮಾಡ್ತೀವಿ ಸೊ ಉತ್ತರ ಏನಾಗಬೇಕಪ್ಪ ಅಂದರೆ ಟ್ವೆಲ್ ಒನ್ ಫೋರ್ ಫೈವ್ ಆಗಬೇಕು ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಇನ್ನೂ ಈಸಿಯಾಗಿ ಮಾಡಬೇಕಂದ್ರೆ ಅಗೇನ್ ಫಸ್ಟ್ ಆ್ಯಂಡ್ ಲಾಸ್ಟ್ ಫಸ್ಟಿಗೆ ಏನು ಬರಬೇಕು ಟ್ವೆಲ್ ಬರಬೇಕು ಲಾಸ್ಟಿಗೆ ಏನು ಬರಬೇಕು ಟ್ವೆಂಟಿ ಫೈವ್ ಬರಬೇಕು ಅಂಥದ್ದು ಎರಡು ಆಪ್ಷನ್ ಇದೆ ಆಪ್ಷನ್ ನಂಬರ್ ಎ ಮತ್ತು ಬಿ ಸೊ ಹಾಗಾಗಿ ಆಪ್ಷನ್ ಸಿ ಮತ್ತು ಡಿ ಕ್ಯಾನ್ಸಲ್ ಆಗುತ್ತೆ ಎ ಮತ್ತು ಬಿ ಅಲ್ಲಿ ನೋಡಿರಿ ಸೆಕೆಂಡ್ ಲೆಟ್ರ್ ಇಲ್ಲಿ ಫೋರ್ ಒನ್ ಇದೆ ಅಲ್ಲಿ ಒನ್ ಫೋರ್ ಇದೆ ಸೊ ಸೆಕೆಂಡ್ ಲೆಟ್ರ್ ಏನಿದೆ ಇದಿಲ್ಲ ಇಲ್ಲಿದೆ ಎ ಇದೆ ಎ ಇದ್ರೆ ಏನು ಬರಬೇಕಪ್ಪ ಒನ್ ಬರಬೇಕು ಇಲ್ಲೇನಿದೆ ಫೋರ್ ಇದೆ ಹಾಗಾಗಿ ಇದಕ್ಕೆ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಈ ವೇಯಲ್ಲಿ ನೀವು ಟೈಮ್ ಸೇವಿಂಗ್ಸ್ನ ಮಾಡಬಹುದು ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ಎ ಈಕ್ವಲ್ ಟು ಟು ಎಮ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಝಡ್ ಡಿ ಝಡ್ ಈಕ್ವಲ್ ಟು ಫಿಫ್ಟಿ ಟು ದೆನ್ ಬಿ ಇ ಟಿ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎ ಎಸ್ ಈಕ್ವಲ್ ಟು ಟು ಆದರೆ ಎಮ್ ಈಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಆದರೆ ಝಡ್ ಈಕ್ವಲ್ ಟು ಫಿಫ್ಟಿ ಟು ಆದರೆ ಬಿ ಇ ಟಿ ಏನು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎನ ಒನ್ ಅಂತ ಕೋಡ್ ಮಾಡ್ತೀವಿ ಬಟ್ ಇಲ್ಲಿ ಟೂ ಮಾಡಿದ್ದಾರೆ ಅಂದರೆ ಮಲ್ಟಿಪ್ಲೈ ಬೈ ಟೂ ಮಾಡಿದ್ದಾರೆ ಎಮ್ನ ನಾವು ತರ್ಟೀನ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಟ್ವೆಂಟಿ ಸಿಕ್ಸ್ ಬರೆದಿದ್ದಾರೆ ಹಾಗಾಗಿ ಮಲ್ಟಿಪ್ಲೈ ಬೈ ಟೂ ಮಾಡಿದ್ದಾರೆ ಝಡ್ನ ನಾವು ಟ್ವೆಂಟಿ ಸಿಕ್ಸ್ ಅಂತ ಬರೀತೀವಿ ಇಲ್ಲೇನಿದೆ ಫಿಫ್ಟಿ ಟೂ ಇದೆ ಹಾಗಾದರೆ ಏನು ಮಾಡಿದರೆ ಮಲ್ಟಿಪ್ಲೈಡ್ ಬೈ ಟೂ ಮಾಡಿದ್ದಾರೆ ಸೊ ಪ್ರತಿಯೊಂದು ವರ್ಲ್ಡಿಗ್ ಏನು ಮಾಡಿದಾರಪ್ಪ ಅಂದರೆ ಮಲ್ಟಿಪ್ಲೈ ಬೈ ಟೂ ಮಾಡಿದ್ದಾರೆ ಹಾಗಾದರೆ ನಾವು ಬಿ ಇಟಿನ ಮಾಡ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಪ್ರತಿಯೊಂದು ವರ್ಲ್ಡ್ನ ನಾವು ಮಲ್ಟಿಪ್ಲೈ ಬೈ ಟೂ ಮಾಡಿ ಕೂಡಿಸ್ಬೇಕು ಸೊ ನೋಡಿರಿ ಬಿ ಇಲ್ಲಿ ಟೂ ಇದ್ದಿದ್ದು ಫೋರ್ ಆಗುತ್ತೆ ಈನ ನಾವು ಫೈ ಅಂತ ಕೋಡ್ ಮಾಡ್ತೀವಿ ಫೈ ಇದ್ದಿದ್ದು ಡಬಲ್ ಆದರೆ ಟೆನ್ ಆಗುತ್ತೆ ಈ ಏನಂತ ಕೋಡ್ ಮಾಡ್ತೀವಪ್ಪ ಅಂದರೆ ಟೀನ ಟ್ವೆಂಟಿ ಅಂತ ಕೋಡ್ ಮಾಡ್ತೀವಿ ಸೊ ಡಬಲ್ ಆದರೆ ಎಷ್ಟಾಗುತ್ತಪ್ಪ ಅದು ಫೋರ್ಟಿ ಆಗುತ್ತೆ ನೋಡಿರಿ ಫೋರ್ಟಿ ಪ್ಲಸ್ ಟೆನ್ ಫಿಫ್ಟಿ ಫಿಫ್ಟಿ ಪ್ಲಸ್ ಫೋರ್ ಎಷ್ಟಾಗುತ್ತೆ ಫಿಫ್ಟಿ ಫೋರ್ ಆಗುತ್ತೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸಿಂಪಲ್ ಏನಿಲ್ಲ ಪ್ರತಿಯೊಂದು ವರ್ಡ್ ವರ್ಲ್ಡ್ನ ನಾವು ಡಬಲ್ ಮಾಡಿ ಆ್ಯಡ್ ಮಾಡಬೇಕು ಸೊ ಇಲ್ಲೇನು ಮಾಡಿದರೆ ಪ್ರತಿಯೊಂದು ವೋಲ್ಡ್ನ ಡಬಲ್ ಮಾಡಿದರೆ ಸೊ ಇಲ್ಲಿ ನೀವು ಡಬಲ್ ಮಾಡಿ ಆ್ಯಡ್ ಮಾಡಬೇಕು ಆಗ ಮಾಡಿದರೆ ನಿಮ್ಗೆ ಆನ್ಸರ್ ಏನು ಬರುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಫಿಫ್ಟಿ ಫೋರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಇಫ್ ಎ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಸನ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ದೆನ್ ಕ್ಯಾಟ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಫ್ ಎ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಸನ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ದೆನ್ ಕ್ಯಾಟ್ ಈಕ್ವಲ್ ಟು ವಾಟ್ ಅಂತ ಕೇಳಿದ್ದಾರೆ ಸೊ ಎ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಹಾಕಲ್ಲ ಎ ಈಕ್ವಲ್ ಟು ಒನ್ ಆಗಬೇಕು ಬಟ್ ಟ್ವೆಂಟಿ ಸಿಕ್ಸ್ ಬಂದಿದೆ ಅಂದರೆ ಏದು ಅಪೋಸಿಟ್ ವರ್ಡ್ಸ್ ತೊಗೊಂಡಿದ್ದಾರೆ ಎದು ಅಪೋಸಿಟ್ ಎರ್ಡ್ ಯಾವುದಪ್ಪ ಝಡ್ ಹಾಗಾದರೆ ಏನಾಯಿತು ಟ್ವೆಂಟಿ ಸಿಕ್ಸ್ ಆಯಿತು ಅದೇ ಥರನಾಗಿ ಎಸ್ ಯು ಎನ್ ಎಸ್ಸಿದ ಅಪೋಸಿಟ್ ವರ್ಡ್ ಯಾವುದಾಗುತ್ತಂದ್ರೆ ಫಸ್ಟು ಅಪೋಸಿಟ್ ವರ್ಡ್ಸ್ನ ಬರೆದು ಬಿಡೋಣ ಅಪೋಸಿಟ್ ವರ್ಡ್ಸ್ ಏನಂದರೆ ಸಮ್ ಆಫ್ ದ ಅಲ್ ಅಲ್ಫಾಬೆಟ್ಸ್ ಮಸ್ಟ್ ಬಿ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಸೊ ನೋಡಿರಿ ಹದಿಮೂರು ಅಪೋಸಿಟ್ ವರ್ಡ್ಸ್ ಇದೆ ಫಸ್ಟ್ ಎ ಝಡ್ ಬರುತ್ತೆ ಆಮೇಲೆ ಬಿ ವೈ ಆಮೇಲೆ ಸಿ ಎಕ್ಸ್ ಡಿ ಡಬ್ಲ್ಯೂ

ಅಲ್ಫಾಬೆಟ್ಸ್ ಏನಾಗುತ್ತೆ ಟ್ವೆಂಟಿ ಸೆವೆನ್ ಆಗುತ್ತೆ ಇದು ಒನ್ ಇದು ಟ್ವೆಂಟಿ ಸಿಕ್ಸ್ ಒನ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಎಷ್ಟಾಯಿತು ಟ್ವೆಂಟಿ ಸೆವೆನ್ ಆಯಿತು ಸೊ ಅದೇ ಥರನೇ ಟು ಪ್ಲಸ್ ಟ್ವೆಂಟಿ ಫೈವ್ ಎಷ್ಟಾಗುತ್ತೆ ಸೆವೆನ್ ಆಗುತ್ತೆ ಸೊ ಇವು ಏನಂದರೆ ಅಪೋಸಿಟ್ ವರ್ಡ್ಸ್ ಸೊ ಇಲ್ಲಿ ನೋಡಿರಿ ಫಸ್ಟ್ ಯಾವುದಿದೆ ಇಲ್ಲಿ ಎಗೆ ಟ್ವೆಂಟಿ ಸಿಕ್ಸ್ ಅಂದರೆ ಝಡ್ ಕೋಡ್ ಮಾಡಿದ್ದಾರೆ ಅದೇ ಎಸ್ ಎಸ್ಸಿಗೆ ಯಾವ್ದು ಬರುತ್ತೆ ಎಸ್ಸದ ಅಪೋಸಿಟ್ ವರ್ಡ್ಸ್ ಜಿ ಇದೆ ಜಿನ ನಾವು ಏನಂತ ಕೋಡ್ ಮಾಡ್ತೀವಿ ಏಟ್ ಅಂತ ಕೋಡ್ ಮಾಡ್ತೀವಿ ನೆಕ್ಸ್ಟ್ ನೋಡಿರಿ ಯು ಇದೆ ಯುದು ಅಪೋಸಿಟ್ ವರ್ಡ್ ಯಾವುದಿದೆ ಇಲ್ಲಿ ಎಫ್ ಇದೆ ಎಫ್ನ ಏನಂತ ಕೋಡ್ ಮಾಡ್ತೀವಿ ನಾವು ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಅದೇ ಥರನಾಗಿ ಎಣ್ಣಿದೆ ಎಣ್ಣಿಗೆ ಅಪೋಸಿಟ್ ವರ್ಡ್ ಯಾವುದಿದೆ ನೋಡಿರಿ ಎಣ್ಣಿಗೆ ಎಮ್ ಇದೆ ಎಣ್ಣನ್ನು ಫೋರ್ಟೀನ್ ಆದರೆ ಎಮ್ನ ತರ್ಟೀನ್ ಅಂತ ಕೋಡ್ ಮಾಡ್ತೀವಿ ಸೊ ನೋಡಿರಿ ಎಂಟು ಪ್ಲಸ್ ಆರು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಹದಿಮೂರು ಎಷ್ಟಾಯಿತು ಇಪ್ಪತ್ತೇಳು ಆಯಿತು ಸೊ ಲಾಜಿಕ್ ಅಪ್ಲೈ ಆಗುತ್ತೆ ಅದೇ ಥರನಾಗಿ ಕ್ಯಾಟಿಗ್ ಮಾಡೋಣ ಸಿದು ಅಪೋಸಿಟ್ ವರ್ಡ್ ಯಾವ್ದು ಬರುತ್ತೆ ಎಕ್ಸ್ ಬರುತ್ತೆ ಏದು ಬರುತ್ತೆ ಝಡ್ ಬರುತ್ತೆ ಟಿದು ಟಿದು ಏನು ಬರುತ್ತಪ್ಪ ಜಿ ಬರುತ್ತೆ ಸೊ ನೋಡಿರಿ ಎಕ್ಸ್ನ ನಾವು ಏನಂತ ಕೋಡ್ ಮಾಡ್ತೀವಿ ಅಂದರೆ ಟ್ವೆಂಟಿ ಫೋರ್ ಅಂತ ಕೋಡ್ ಮಾಡ್ತೀವಿ ಝಡ್ನ ಟ್ವೆಂಟಿ ಸಿಕ್ಸ್ ಅಂತ ಕೋಡ್ ಮಾಡ್ತೀವಿ ಜಿನ ನಾವು ಸೆವೆನ್ ಅಂತ ಕೋಡ್ ಮಾಡ್ತೀವಿ ಟ್ವೆಂಟಿ ಫೋರ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಎಷ್ಟಾಯಿತು ಫಿಫ್ಟಿ ಫಿಫ್ಟಿ ಪ್ಲಸ್ ಸೆವೆನ್ ಫಿಫ್ಟಿ ಸೆವೆನ್ ಆಗುತ್ತೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈ ಟೇಬಲ್ನೇ ನೆನ್ಪಿಟ್ಕೋರಿ ಎ ಝಡ್ ಬಿ ವೈ ಸಿ ಎಕ್ಸ್ ಡಿ ಡಬ್ಲ್ಯೂ ಇ ವಿ ಎಫ್ ಯು ಜಿ ಟಿ ಎಚ್ ಎಸ್ ಐ ಆರ್ ಜೆ ಕ್ಯೂ ಕೆ ಪಿ ಎಲ್ ಒ ಎಮ್ ಎನ್ ಇದು ಇಂಪಾರ್ಟೆಂಟ್ ಈ ವರ್ಡ್ಸ್ನ ನೀವು ನೆನ್ಪಿಟ್ಕೊಂಬಿಟ್ರೆ ಈ ಪ್ರಾಬ್ಲಮ್ ನೀವು ಈ ಅಗ್ದಿ ಈಸಿಯಾಗೆ ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ಉತ್ತರ ಏನು ಬರೋದಂದರೆ ಆನ್ಸರ್ ನಂಬರ್ ಸಿ ಫಿಫ್ಟಿ ಸೆವೆನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನೆಕ್ಸ್ಟ್ ಕ್ವಶನ್ ಇನ್ ಅ ಸಟನ್ ಕೋಡ್ ರೋಪ್ ಈಸ್ ರಿಟನ್ ಆ್ಯಸ್ ಪರ್ಸಂಟೇಜ್ ಫೈವ್ ಸೆವೆನ್ ಆ್ಯಂಡ್ ಡಾಲರ್ ಡೌಟ್ ಈಸ್ ರಿಟನ್ ಆ್ಯಸ್ ತ್ರೀ ಫೈವ್ ಹ್ಯಾಶ್ ಏಟ್ ಆ್ಯಂಡ್ ಸ್ಟಾರ್ ಲೈವ್ ಈಸ್ ರಿಟರ್ನ್ ಆ್ಯಸ್ ಅಟ್ ದ ರೇಟ್ ಟೂ ಫೋರ್ ಡಾಲರ್ ಹೌ ಈಸ್ ದ ಟ್ರಬಲ್ ರಿಟನ್ ಇನ್ ದ್ಯಾಟ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಒಂದು ಭಾಷೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ರೋಪ್ನ ಯಾವ ಥರ ಬರೀತಾರಪ್ಪ ಅಂದರೆ ರೋಪ್ನವರು ಪರ್ಸಂಟೇಜ್ ಫೈವ್ ಸೆವೆನ್ ಮತ್ತು ಡಾಲರ್ ಅಂತ ಬರೀತಾರೆ ಅದೇ ಥರನಾಗಿ ಡೌಟ್ನ ಯಾವ ಥರ ಬರೀತಾರೆ ಅಂದರೆ ಡೌಟ್ನ ಯಾವ ಥರ ಬರೀತಾರೆ ಅಂದರೆ ತ್ರೀ ಫೈವ್ ಅಂತ ಬರೀತಾರೆ ಆಮೇಲೆ ಹ್ಯಾಶ್ ಆಮೇಲೆ ಏನು ಬರೀತಾರೆ ಏಯ್ಟ್ ಮತ್ತು ಸ್ಟಾರ್ ಅಂತ ಬರೀತಾರೆ ನೆಕ್ಸ್ಟು ಲೈವ್ನ ಯಾವ ಥರ ಬರೀತಾರೆ ಅಂದರೆ ಆ್ಯಟ್ ದ ರೇಟ್ ಆಮೇಲೆ ಟೂ ಆಮೇಲೆ ಫೋರ್ ಮತ್ತು ಡಾಲರ್ ಅಂತ ಬರೀತಾರೆ ಹಾಗಾದರೆ ನಿಮಗೇನು ಹೇಳಿದ್ದಾರೆ ಅದೇ ಲ್ಯಾಂಗ್ವೇಜಲ್ಲಿ ಟ್ರಬಲ್ನ ಯಾವ ಥರ ಬರೀತೀರಿ ಅಂತ ಕೇಳಿದ್ದಾರೆ ಟಿ ಆರ್ ಓ ಯು ಬಿ ಅಲ್ಲಿ ಟ್ರಬಲ್ನ ಯಾವ ಥರ ಬರೀತೀರಿ ಅಂತ ಸೊ ಅಗೇನು ಹೇಳಿದಾಗೆ ನಾವು ಪ್ರತಿಯೊಂದು ವರ್ಡೂ ಕೋಡ್ ಕೊಟ್ಟಿರ್ತಾರೆ ಅದನ್ನು ಡಿಕೋಡ್ ಮಾಡಿ ಬರೀಬೇಕು ಸೊ ಫಸ್ಟ್ ಏನು ಬರುತ್ತಿಲ್ಲಿ ಟಿದು ಡಿಕೋಡಿಂಗ್ ಏನಾಗುತ್ತಪ್ಪ ಸ್ಟಾರ್ ಆಗುತ್ತೆ ಅದೇ ಥರನಾಗೆ ಆರ್ದೇನಾಗುತ್ತೆ ಪರ್ಸಂಟೇಜ್ ಆಗುತ್ತೆ ಅದೇ ಥರನಾಗೆ ಓದೇನಾಗುತ್ತೆ ಫೈವ್ ಆಗುತ್ತೆ ಅದೇ ಥರನಾಗ ಯು ಏನಾಗುತ್ತೆ ಹ್ಯಾಶ್ ಆಗುತ್ತೆ ಬಿದೇನಾಗತ್ತಪ್ಪ ಏಟ್ ಆಗುತ್ತೆ ನೆಕ್ಸ್ಟ್ ಎಲ್ಲಿಂದ ಎಷ್ಟಾಗುತ್ತೆ ಆಟ್ ದ ರೇಟ್ ಆಗುತ್ತೆ ಅದೇ ಥರನಾಗ್ ಇದು ಡಾಲರ್ ಆಗುತ್ತೆ ಸೊ ನೋಡಿರಿ ನಮ್ದು ಆನ್ಸರ್ ಏನಿರಬೇಕಂದ್ರೆ ಸ್ಟಾರಿಂದ ಸ್ಟಾರ್ಟಾಗಿ ಡಾಲರಿಗೆ ಎಂಡಾಗಿರ್ಬೇಕು ಸ್ಟಾರಿಂದ ಸ್ಟಾರ್ಟ್ ಆಗಿ ಡಾಲರಿಗೆ ಎಂಡಾಗಿರುವಂಥದ್ದು ಆಪ್ಷನ್ ಎಷ್ಟಿದೆ ಎರಡಿದೆ ಇವೆರಡು ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ ಅದರಲ್ಲಿ ನೋಡಿರಿ ಇವೆರಡು ಎಲ್ಲಿವರೆಗೂ ಸಿಮ್ಲರ್ ಇದೆ ಅಂತ ನೋಡಿರಿ ಸ್ಟಾರ್ ಹ್ಯಾ ಸ್ಟಾರ್ ಪರ್ಸಂಟೇಜ್ ಆಮೇಲೆ ಇಲ್ಲಿ ಹ್ಯಾಶ್ಟ್ಯಾಗ್ ಇದೆ ಇಲ್ಲಿ ನಮಗೇನಿದೆ ಫೈವ್ ಇದೆ ಸೊ ಇದು ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ತರ್ಡ್ ವರ್ಡ್ ನಮ್ಗೆ ಏನು ಬರಬೇಕಂದ್ರೆ ಫೈವ್ ಬರಬೇಕು ಇಲ್ಲೇ ಹ್ಯಾಶ್ ಟ್ಯಾಗ್ ಇದೆ ಹಾಗಾಗಿ ಹ್ಯಾಶ್ಟ್ಯಾಗ್ ಬರೋಲ್ಲ ಬರೀ ಫೈವ್ ಬರುತ್ತೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಒನ್ ಆಗುತ್ತೆ ಸೊ ನೋಡಿರಿ ಸ್ಟಾರ್ ಇದೆ ಆಮೇಲೆ ಪರ್ಸೆಂಟೇಜ್ ಇದೆ ಆಮೇಲೆ ಫೈವ್ ಇದೆ ಆಮೇಲೆ ಹ್ಯಾಶ್ ಇದೆ ಆಮೇಲೆ ಏಯ್ಟ್ ಇದೆ ಆಮೇಲೆ ಅಟ್ ದ ರೇಟ್ ಆಮೇಲೆ ಡಾಲರ್ ಇದೆ ಸೊ ಈ ಥರ ನೀವೇನಂದರೆ ಡಿಕೋಡಿಂಗ್ ಮಾಡ್ತಾ ಹೋಗ್ರಿ ಕ್ವಶನ್ ಸಿಂಪಲ್ ಆಗಿರುತ್ತೆ ನೀವು ಪೆನ್ನು ಪೇಪರ್ ಮೇಲೆ ಬರ್ಕೊಂಡು ಡಿಕೋಡಿಂಗ್ ಮಾಡಿದ್ರೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ರಿ ಇನ್ ಅ ಸರ್ಟನ್ ಕೋಡ್ ರಿಲೇಟೆಡ್ ಈಸ್ ರಿಟರ್ನ್ ಆ್ಯಸ್ ಇ ಎಫ್ ಯು ಬಿ ಕೆ ಡಿ ಕ್ಯೂ ಹೌ ರಿಟೇನ್ಸ್ ರಿಟರ್ನ್ ಇನ್ ದ್ಯಾಟ್ ಲ್ಯಾಂಗ್ವೇಜ್ ಸೊ ಒಂದು ಲ್ಯಾಂಗ್ವೇಜ್ ಒಳಗೆ ರಿಲೇಟೆಡ್ ಯಾವ ಥರ ಬರೀತಾರೆ ನೋಡ್ರಿ ರಿಲೇಟೆಡ್ ರಿಲೇಟೆಡ್ನ ಯಾವ ಥರ ಬರೀತಾರೆ ಅಂದರೆ ಇ ಎಫ್ ಯು ಬಿ ಕೆ ಡಿ ಕ್ಯೂ ಅಂತ ಬರೀತಾರೆ ಹಾಗಾದರೆ ನಾವು ರಿಟರ್ನ್ಸ್ನ ಯಾವ ಥರ ಬರೀತಾರೆ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಡಿ ಕೋಡ್ ಮಾಡ್ಕೊಂಬಿಡೋಣ ಎ ಆರ್ನ ನಾವು ಏನಂತ ಕೋಡ್ ಮಾಡ್ತೀವಿ ಏಟೀನ್ ಅಂತ ಕೋಡ್ ಮಾಡ್ತೀವಿ ಇ ಇನ ಫೈವ್ ಅಂತ ಕೋಡ್ ಮಾಡ್ತೀವಿ ಎಲ್ಲನ ಟ್ವೆಲ್ವ್ ಅಂತ ಕೋಡ್ ಮಾಡ್ತೀವಿ ಏನ ಒನ್ ಅಂತ ಕೋಡ್ ಮಾಡ್ತೀವಿ ಅದೇ ಥರನೇ ಟಿನ ನಾವು ಟ್ವೆಂಟಿ ಅಂತ ಕೋಡ್ ಮಾಡ್ತೀವಿ ಇ ಫೈವ್ ಡಿ ಫೋರ್ ಸೊ ಇಲ್ಲಿ ನೋಡ್ರಿ ಇ ಫೈವ್ ಸಿಕ್ಸ್ ಯು ಎಷ್ಟಾಗುತ್ತೆ ಟ್ವೆಂಟಿ ಒನ್ ಆಗುತ್ತೆ ಬಿ ಟೂ ಆಗುತ್ತೆ ಕೆ ಎಲೆವೆನ್ ಆಗುತ್ತೆ ಆಮೇಲೆ ಡಿ ಎಷ್ಟಾಗುತ್ತಪ್ಪ ಫೋರ್ ಆಗುತ್ತೆ ಕ್ಯೂ ಎಷ್ಟಾಗುತ್ತೆ ಸೆವೆಂಟೀನ್ ಆಗುತ್ತೆ ಸೊ ಇಲ್ಲಿ ನೋಡಿರಿ ಏಯ್ಟೀನ್ತ್ ಲೆಟ್ರ್ ವರ್ಲ್ಡ್ ಇದೆ ಇಲ್ಲಿ ಸೆವೆಂಟೀನ್ತ್ ಇದೆ ಹಾಗಂದರೆ ಆರನ್ನ ಇಲ್ಲಿಗೆ ತೊಗೊಂಬಂದಿದ್ದಾರೆ ಸೊ ಏನು ಮಾಡಿದರೆ ಅಡಿಷನ್ ಒನ್ ಮಾಡಿದ್ದಾರೆ ಸಾರಿ ಮೈನಸ್ ಒನ್ ಮಾಡಿದ್ದಾರೆ ಅದೇ ಥರನಾಗೆ ಇಲ್ಲಿ ಫಿಫ್ತ್ ಲೆಟ್ರ್ ವರ್ಲ್ಡ್ ಇದೆ ಇಲ್ಲಿ ಫೋರ್ತ್ ಲೆಟ್ರ್ ವರ್ಲ್ಡ್ ಇದೆ ಇದನ್ನು ಇಲ್ಲಿಗೆ ತಂದಿದ್ದಾರೆ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಮೈನಸ್ ಒನ್ ಮಾಡಿದ್ದಾರೆ ಸೊ ಇಲ್ಲಿ ಸ್ ಟ್ವೆಲ್ತ್ ಲೆಟ್ರ್ ವರ್ಲ್ಡ್ ಇದೆ ಇಲ್ಲಿ ಲೆವೆಂತ್ ಇದೆ ಇಲ್ಲಿ ಕೂಡ ಏನು ಮಾಡಿದ್ದಾರೆ ಅಂದರೆ ಮೈನಸ್ ಒನ್ ಮಾಡಿದ್ದಾರೆ ಇಲ್ಲಿ ಎಯಿಂದ ಇಂದ ಬಿಗೆ ಬರ್ಬೇಕಾದ್ರೆ ಪ್ಲಸ್ ಒನ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೋಡಿರಿ ಇಲ್ಲಿ ಟ್ವೆಂಟಿ ಇದೆ ಇಲ್ಲಿ ಟ್ವೆಂಟಿ ಒನ್ ಇದೆ ಈ ಕಡೆಯಿಂದ ಈ ಕಡೆ ಬರ್ಬೇಕಾರೆ ಏನು ಮಾಡಿದ್ದಾರೆ ಅಂದರೆ ಪ್ಲಸ್ ಒನ್ ಮಾಡಿದ್ದಾರೆ ಇಲ್ಲಿ ಫೈವ್ ಇದೆ ಇಲ್ಲಿ ಸಿಕ್ಸ್ ಇದೆ ಸೊ ಈ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ ಪ್ಲಸ್ ಒನ್ ಮಾಡಿದ್ದಾರೆ ಫೋರ್ ಮತ್ತು ಫೈವ್ ಅಗೇನ್ ಪ್ಲಸ್ ಒನ್ ಮಾಡಿದ್ದಾರೆ ಸೊ ಈ ಏನು ಮಾಡಿದ್ದಾರೆ ಅಂದರೆ ಈ ಕಡೆಯಿಂದ ಹೋಗೋ ಲೆಟ್ರಸ್ಗೆಲ್ಲ ಮೈನಸ್ ಒನ್ ಮಾಡಿದ್ದಾರೆ ಆ ಕಡೆಯಿಂದ ಬರೋ ಲೆಟರ್ಸ್ಗೆಲ್ಲ ಪ್ಲಸ್ ಒನ್ ಮಾಡಿದ್ದಾರೆ ಮಿಡಲ್ ಲೆಟ್ರನ್ನ ಆ್ಯಸ್ ಇಟ್ ಈಸ್ ಪ್ಲಸ್ ಒನ್ ಮಾಡಿ ಕೆಳಗಿಟ್ಟಿದ್ದಾರೆ ಸೊ ನೀವೇನು ಮಾಡಬೇಕಂದ್ರೆ ನೆಕ್ಸ್ಟ್ ರಿಟೈನ್ಸ್ ಒಳಗೆ ರಿಟೈನ್ಸ್ ಒಳಗೆ ಮಿಡಲ್ ವರ್ಡ್ ಯಾವ್ದು ಬರುತ್ತಪ್ಪ ಎ ಬರುತ್ತೆ ಎ ಕೆಳಗೆ ಏನು ಬರುತ್ತೆ ಅಂದರೆ ಬಿ ಪ್ಲಸ್ ಒನ್ ಸೊ ಈ ಕಡೆಯಿಂದ ಹೋಗೋ ಲೆಟ್ರನ್ನೆಲ್ಲ ನೀವು ಏನು ಮಾಡಬೇಕಂದ್ರೆ ಮೈನಸ್ ಒನ್ ಮಾಡಬೇಕು ಆ ಕಡೆಯಿಂದ ಬರೋ ಲೆಟ್ರನ್ನ ನೀವು ನೆಗೆಟಿವ್ ಮೈನಸ್ ಪ್ಲಸ್ ಒನ್ ಮಾಡಬೇಕು ಸೊ ನೋಡಿರಿ ಆರನ್ನ ನಾವು ಏನಂತ ಕೋಡ್ ಮಾಡ್ತೀವಿ ಏಯ್ಟೀನ್ ಅಂತ ಕೋಡ್ ಮಾಡ್ತೀವಿ ಇಲ್ಲಿ ಫಸ್ಟ್ ಲೆಟ್ರ್ ಇದ್ದಿದ್ದು ಅಲ್ಲಿ ಲಾಸ್ಟ್ ಲೆಟ್ರ್ ಹೋಗುತ್ತೆ ಹಾಗಾದ್ರೆ ಏನಾಗುತ್ತಿದ್ದು ಕ್ಯೂ ಆಗುತ್ತೆ ಸೆವೆಂಟೀನ್ ಈ ಫೈವ್ ಇದೆ ಆ ಕಡೆ ಹೋದರೆ ಫೋರ್ ಆಗುತ್ತೆ ಯಾಕಂದರೆ ಮೈನಸ್ ಒನ್ ಅಗೇನ್ ಫೋರ್ ಏನಿದೆಪ್ಪ ಡಿ ಅಂತ ಕೋಡ್ ಮಾಡ್ತೀವಿ ಟಿ ಟ್ವೆಂಟಿ ಇದೆ ಈ ಕಡೆ ಬಂದರೆ ಏನಾಗುತ್ತೆ ಅಂದರೆ ನೈನ್ಟೀನ್ ಯಾ ಯಾವುದಾಗುತ್ತೆ ಎಸ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಎಸ್ ನೈನ್ಟೀನ್ ಇದೆ ಇಲ್ಲಿಗೆ ಬಂದರೆ ಏನಾಗುತ್ತೆ ಟ್ವೆಂಟಿ ಆಗುತ್ತೆ ಯಾಕಂದರೆ ಈ ಕಡೆಯಿಂದ ಈ ಕಡೆ ಬರ್ಬೇಕಾದ್ರೆ ನೆಗೆ ಪ್ಲಸ್ ಒನ್ ಮಾಡ್ತೀವಿ ಸೊ ಟ್ವೆಂಟಿನ ನಾವು ಏನಂತ ಬರಿತೀವಿ ಟಿ ಅಂತ ಬರಿತೀವಿ ಸೊ ಎನ್ ಫೋರ್ಟೀನ್ ಇದೆ ಈ ಕಡೆ ಬಂದರೆ ಫಿಫ್ಟೀನ್ ಆಗುತ್ತೆ ಫಿಫ್ಟೀನ್ ಒಟ್ರು ಯಾವುದಪ್ಪ ಅಂದರೆ ಓ ಆಗುತ್ತೆ ಅದೇ ಥರನಾಗೆ ಐ ಟ್ವೆಲ್ ಐ ನೈನ್ ಇದೆ ಈ ಕಡೆ ಬಂದಾಗ ಟೆನ್ ಆಗುತ್ತೆ ಟೆನ್ ಯಾವುದಿದೆ ಅಂದರೆ ಜೆ ಇದೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಟಿ ಓ ಜೆ ಬಿ ಎಸ್ ಡಿ ಕ್ಯೂ ಆಗುತ್ತೆ ಸೊ ಇರೋದು ಒಂದೇ ಇಂದ ಸ್ಟಾರ್ಟ್ ಆಗಿರೋದು ಟಿ ಓ ಜೆ ಬಿ ಎಸ್ ಡಿ ಕ್ಯೂ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಇನ್ ಕೇಸ್ ನೀವು ಈ ಥರ ಕ್ವಶನ್ ಬಂದಾಗ ಫಸ್ಟ್ ಲೆಟ್ರೇ ನಿಮಗೆ ಬಂದುಬಿಟ್ರೆ ಅದೇ ನಿಮ್ಮ ಆಪ್ಷನ್ ಆಗಿರುತ್ತೆ ನೀವು ಓವರ್ ಆಲ್ ಇದನ್ನು ಮಾಡ್ಕೊ ಮಾಡೋ ಅವಶ್ಯಕತೆ ಇರೋಲ್ಲ ಇನ್ ಕೇಸ್ ಆಪ್ಷನಲ್ಲಿ ನಿಮಗೆ ಟೀನ ಫಸ್ಟಿಂದ ಸ್ಟಾರ್ಟ್ ಮಾಡಲ್ಲೇ ಸೆಕೆಂಡ್ ಅಥವಾ ತರ್ಡ್ ಸ್ಟಾರ್ಟ್ ಮಾಡಿದ್ರು ಅಥವಾ ಇನ್ನೊಂದು ಆಪ್ಷನ್ ಇಂದ ಸ್ಟಾರ್ಟ್ ಮಾಡಿದಾಗ ಮಾತ್ರ ಈ ಥರ ಮಾಡಿರಿ ಇಲ್ಲ ಒಂದೇ ಒಂದು ಇಂದ ಸ್ಟಾರ್ಟ್ ಆಗಿತ್ತಂದರೆ ಅದೇ ನಿಮ್ಮ ಆನ್ಸರ್ ಆಗುತ್ತೆ ಇಲ್ಲ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ಕುಶನ್ ಈಸ್ ಕಾಲ್ಡ್ ಆಸ್ ಪಿಲ್ಲೋ ಪಿಲ್ಲೋ ಈಸ್ ಕಾಲ್ಡ್ ಆಸ್ ಮ್ಯಾಟ್ ಮ್ಯಾಟ್ ಈಸ್ ಕಾಲ್ಡ್ ಆಸ್ ಬೆಡ್ ಶೀಟ್ ಆ್ಯಂಡ್ ಶೀಟ್ ಈಸ್ ಕಾಲ್ಡ್ ಆಸ್ ಕವರ್ ವಿಚ್ ವಿಲ್ ಬಿ ದ ಸ್ಪ್ರೆಡ್ ಆನ್ ದ ಫ್ಲೋರ್ ಸೊ ಏನಂದರೆ ಕುಶನನ್ನ ಪಿಲ್ಲೋ ಅಂತ ಕರೆದ್ರೆ ಪಿಲ್ಲೋನ ಮ್ಯಾಟ್ ಅಂತ ಕರೆದ್ರೆ ಮ್ಯಾಟ್ನ ಶೀಟ್ ಅಂತ ಕರೆದ್ರೆ ಶೀಟ್ನ ಕವರ್ ಅಂತ ಕರೆದ್ರೆ ಈ ಫ್ಲೋರ್ ಮೇಲೆ ಹಾಕುವಂಥದಕ್ಕೆ ಏನಂತ ಕರಿತೀವಿ ಸೊ ಫ್ಲೋರ್ ಮೇಲೆ ಹಾಕೋದು ಅಂದರೆ ಮ್ಯಾಟ್ ಹಾಕ್ತೀವಿ ಸೊ ಇವ್ರ ಮ್ಯಾಟ್ನ ಏನಂತ ಕರಿತಾರೆ ಶೀಟ್ ಅಂತ ಕರಿತಾರೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಈ ಥರದ್ದು ಕ್ವಶನ್ ಕೊಡ್ತಾರೆ ಈ ಥರದ್ದು ಕ್ವಶನ್ ಕೇಳ್ ಕೇಳ್ತಾರಂತೆ ನಿಮಗೆ ಮಾಡಲ್ ಕ್ವಶನ್ ಕೊಟ್ಟಿರೋದು ಸೊ ಇದು ಇವತ್ತಿನ ಸೆಷನ್ನು ಕೋಡಿಂಗ್ ಡಿ ಕೋಡಿಂಗ್ ನೆಕ್ಸ್ಟ್ ಸೆಷನಲ್ಲಿ ಇನ್ನೊಂದು ರೀಸನಿಂಗ್ ಟಾಪಿಕನ್ನ ಡಿಸ್ಕಸ್ ಮಾಡೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು